ಕಡಾ ಖಂಡಿತವಾಗಿ ನಿಖಿಲ್ ಅವ್ರು ಗೆಲ್ತಾರೆ. ನಿಖಿಲ್ ಅವರು ಅವರ ಜನಸೇವೆ, ಅವ್ರ ಪ್ರಬುದ್ಧತೆ, ಮತ್ತೆ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರ ಹುಮ್ಮಸ್ಸು, ಈ ಎಲ್ಲ ಕಾರಣದಿಂದ ಜೆ ಡಿ ಎಸ್ ಇಲ್ಲಿ ಜಯಭೇರಿ ಬಾರಿಸಿದೆ. ಎನ್ ಡಿ ಎ ಮೈತ್ರಿಕೂಟ ಇಲ್ಲಿ ಜಯವನ್ನು ಸಾಧಿಸುತ್ತದೆ. ಬಿಪಿ ಯೋಗೇಶ್ವರ ಅವರು ಪಕ್ಷ ಬಿಟ್ಟು ಹೋಗಿರೋದು ಮೈತ್ರಿಗೆ ಎಲ್ಲೊಂದು ಕಡೆ ಹಿನ್ನಡೆ ಆಗಿಲ್ವಾ? ಅವರಿಂದ ಯಾವ ಹಿನ್ನಡೆನೂ ಆಗಲಿಲ್ಲ. ಅವ್ರ ಸಮಯ ಸಾಧಕ ತಂದಿಂದ ನಮ್ಗೆ ಒಳ್ಳೇದೇ ಆಗದೆ. ಅವ್ರು ಓದಿದ್ದು ಜೆ ಡಿ ಎಸ್ ಒಗ್ಗಟ್ಟಾಗಿ ಕೆಲಸ ಮಾಡೋಕ್ಕೆ ಜೆ ಡಿ ಎಸ್ ಇರ್ತಕ್ಕಂಥ ಪ್ರಾಮಾಣಿಕ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರಿಗೆ ಬಹಳ ಒಳ್ಳೇದಾಗದೆ. ಅವ್ರ ಸೋಲು ನಿಶ್ಚಿತವಾಗದೆ. ಎಲ್ಲೊಂದು ಕಡೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಚನ್ನಪಟ್ಟಣದಲ್ಲಿ ಒಡಕು ಮೂಡಿದೆ ಅನ್ನುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಬ್ಬರು ನೋಡ್ತಾ ಇದ್ದೀರಲ್ಲ, ತುಂಬಿರ್ತಕ್ಕಂಥ ಜನಸಾಗರ ನೋಡ್ತಾ ಇದ್ದೀರಲ್ಲ. ಹೌದು, ಯಾವ ಒಡಕು ಇಲ್ಲ ಸ್ವಾಮಿ. ಏನು ಸಿಪಿ ಯೋಗೇಶ್ವರ ಅವರ ಜೊತೆಗೆ ಬಿಜೆಪಿ ಓಟ್ಗಳು ಹೋಗಿವೆ? ಅವರ ಸಮಯ ಸಾಧಕ ತನಕ್ಕೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಜನ, ಅವರ ಅಧಿಕಾರದ ಪಕ್ಷಾಂತರಿ ವ್ಯವಹಾರಕ್ಕೆ ಈ ಸರಿ ಜನ ಒಳ್ಳೆ ರೀತಿಯಲ್ಲಿ ಬುದ್ಧಿ ಕಲಿಸ್ತಾರೆ. ಅವರಿಗೆ ಎಷ್ಟು ವೋಟ್ ಲೀಡ್ ಅಲ್ಲಿ ಗೆಲ್ಬೋದು? ಸುಮಾರು 25,000 ಅಂತರಗಳಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಜಯಶಾಲಿ ಆಯ್ತಾರೆ. ಚನ್ನಪಟ್ಟಣದಾದ್ಯಂತ ಜೆ ಡಿ ಎಸ್ ಕಾರ್ಯಕರ್ತರುಗಳು ಸಾಕಷ್ಟು ಜನಸಂಖ್ಯೆಯಲ್ಲಿ ಸೇರಿರುವಂತದ್ದು, ಆ ನಿಟ್ಟಿನಲ್ಲಿ ಏನ್ ಹೇಳ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರ ಇವತ್ತು ನಾಮಪತ್ರ ಸಲ್ಲಿಕೆ, ಆ ನಿಟ್ಟಿನಲ್ಲಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ, ಏನ್ ಹೇಳ್ತೀರಾ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ರೆ? 100% 50,000 ಲೀಟರ್ ಗೆಲ್ತಾರೆ ಗ್ಯಾರಂಟಿ. ಅದು 50,000 ಲೀಟರ್ ಗ್ಯಾರಂಟಿ ಗೆಲ್ತಾರೆ. ಸಾಕಷ್ಟು ನಿರೀಕ್ಷೆ ಹೆಂಗೆ, ಯಾವ ಗ್ಯಾರಂಟಿ ಮೇಲೆ ಹೇಳ್ತಿದ್ರೆ? ಇಲ್ಲಿ ಸ್ಥಳೀಯವಾಗಿ ಸ್ಟಿಲ್ ಆಗಿರುವಂತ ವ್ಯಕ್ತಿ ಯಾರು ಇಲ್ಲ. ಅವರು ಪಕ್ಷ ಚೇಂಜ್ ಮಾಡ್ಕೊಂಡು ಹೋಯ್ತಾ ಇರ್ತಾರೆ ಪಕ್ಷಾಂತರಿಯವರು. ಅದರಿಂದ ಇಲ್ಲಿ ನಮ್ಮ ನೆಲೆ ಇರೋರು ನಿಖಿಲ್ ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ಕುಟುಂಬ. ಅದರಿಂದ ನಾವು ಅವ್ರನ್ನ ನಾವು ಬೆಂಬಲಿಸ್ತೀವಿ. ನೀವೇನ್ ಹೇಳ್ತೀರಾ, ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರ? ಅಣ್ಣ, ಜೆ ಡಿ ಎಸ್ ಬಿಜೆಪಿ ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ 100% ಗೆಲ್ಲೋದು. ಇನ್ಯಾವುದಕ್ಕೂ ಜನ ಬರಲಾಗಲ್ರು. ಇಲ್ಲೆಲ್ಲ ನೋಡಾಗೋಗದೆ, ಈ ಪಕ್ಷದಿಂದ ಆ ಪಕ್ಷ ಆನೆ ಬತ್ತು ಎಲ್ಲ ಬಂದಾಗೋದು. ಈಗ ತಿರ್ಗಾ ಸೈಕಲ್ಲು ಆಗದೆ ಇತ್ಕೋಗವ್ರು ಈಗ ಕಾಂಗ್ರೆಸ್ಗೆ. ಇಲ್ಲಿ ಅಣ್ಣ ನಿಖಿಲ್ ಕುಮಾರಸ್ವಾಮಿ 100% ಕಾರಣ. ಇದು ಕಾಂಗ್ರೆಸ್ ಅಲ್ಲಿ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಹೋಗಿರೋದು, ಈಗ ಎಲ್ಲ ಒಂದ್ ಕಡೆ ಬಿಜೆಪಿ ಅಥವಾ ಜೆ ಡಿ ಎಸ್ ಎರಡಕ್ಕೂ ಮೈತ್ರಿಗೆ ಒಂದು ಹಿನ್ನಡೆ ಆಗಿದೆ ಅಂತ? ಹಿನ್ನಡೆನೇ ಇಲ್ಲ ಅಣ್ಣ. ಅವ್ರು ಹೋಗಿರುವಷ್ಟು ನಮಗ್ ಪ್ರಾಫಿಟ್ ಆಯ್ತು. ಯಾರು ಹೋಗಲ್ಲ ಬಿಜೆಪಿ ಓಟ್ಗಳು ಅವ್ರ ಜೊತೆ ಹೋಗಿದೆ ಅಂತ ಅನ್ಸಲ್ವಾ ತಮ್ಗೆ? ಇಲ್ಲ ಇಲ್ಲ, ಏನೋ ಒಂದ್ ಸ್ವಲ್ಪ ಹೋಗಿರ್ಬೇಕು ಅವ್ರ. ಇನ್ನಿದ್ದವ್ರು ಯಾರು ಹೋಗ್ಲಿಲ್ಲ ಕಾರಣ. ಕೇಸರಿ ಸಲ ಯಾರು ಹಾಕವ್ರೆ, ಅವ್ರು ಯಾವತ್ತು ಕಾಂಗ್ರೆಸ್ ಓಟ್ ಮಾಡಲ್ರು. ದೇಶ ದ್ರೋಹಿ ಕೆಲ್ಸ ಯಾವತ್ತು ಮಾಡಲ್ರ ಅವ್ರು. ಕೇಸರಿ ಸಲ ಅವ್ರು ಯಾವತ್ತಿದ್ರು ಮೋದಿ ಕಡೆ, ಬಿಜೆಪಿ ಕಡೆ, ಇವತ್ತು ನಿಖಿಲ್ ಕಡೆ. 100% ಸದಾ ಆಗತ್ತೆ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ.